ಮೊನ್ನೆ ಹೋದಾಗ ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನು ತಗೊಂಡಿದ್ರು. ಉಳಿದಂತ ಒಂದು 20% ಕ್ಷೇತ್ರಗಳು, ಸುಮಾರು 7-8 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂಥದ್ದಕ್ಕೆ ಕರೆದಿದ್ದಾರೆ ಅಂತ ನನ್ನ ಭಾವನೆ. ಸೊ ನಾವು ಅಲ್ಲಿ ಕಳೆದ ಬಾರಿಯೂ ಕೂಡ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ನಮ್ಮ ಜೊತೆ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ವಿಜಯೇಂದ್ರ, ನಾನು, ನಮ್ಮ ಸಂತೋಷಿಯವರು, ನಾವೆಲ್ಲರೂ ಕೂಡ ಇದ್ರಿ. ಸೊ ಈ ಸರಿಯೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವಂಥದ್ದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತದೆ. ಎಲ್ಲ ದೃಷ್ಟಿಯಿಂದನೂ ಕೂಡ ಪ್ರತಿಯೊಂದು ಕ್ಷೇತ್ರವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗೆಲ್ಲುವ ಅಭ್ಯರ್ಥಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಕರೆದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಈಗ ನಾನು ಬಸವರಾಜ ಬೊಮ್ಮಾಯಿ ಇವರು ಒಂದೇ ಫ್ಲೈಟ್ ಹೋಗ್ತಾರೆ. ಮೈಸೂರು, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾವೇರಿ, ಬೆಳಗಾವಿ ಇವೆಲ್ಲನೂ ಕೂಡ ಈಗಾಗಲೇ ಕೇಂದ್ರ ನಾಯಕರು ಎರಡೆರಡು ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ನಾವು ಅದನ್ನು ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಕೇಂದ್ರ ನಾಯಕರು ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಕೆಲಸ ಮಾಡ್ತೀರಿ, ಗೆಲ್ಲಿಸ್ತೀರಿ, ಅದು ಪ್ರಶ್ನೆನೇ ಇಲ್ಲ. ಇವೆಲ್ಲ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು ಏನಿದೆ ಇವೆಲ್ಲ ಕೂಡ BJPಯ ಭದ್ರಕೋಟೆ ಆಗಿರೋದ್ರಿಂದ ಯಾರೇ ಕೊಟ್ಟರು ಕಾರ್ಯಕರ್ತರದ್ದೇನು ಸಮಸ್ಯೆ ಆಗಲ್ಲ. ಕೆಲವು ಲೀಡರ್ಗಳದ್ದು ಸಮಸ್ಯೆ ಅಷ್ಟೇ. ಅದನ್ನು ಸ್ಥಳೀಯವಾಗಿ ನಾವು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ, ನಾನು ಇರ್ಬೋದು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಎಲ್ಲ ನಾವೆಲ್ಲ ಕೂತು ಅದನ್ನ ಸರ್ವ್ ಮಾಡ್ತೇವೆ. ಅದೆಲ್ಲ ಯಾವುದು ಚುನಾವಣೆ ಮೇಲೆ ಏನು ಪ್ರಭಾವ ಬೀರಲ್ಲ ಅಂತ ಅನ್ಸುತ್ತೆ, ನೋಡೋಣ. ರಾಷ್ಟ್ರೀಯ ನಾಯಕರು ಯಾವ ಮಾನದಂಡವನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಸರ್ವೆ ಬಂದಿದೆ, ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಎಲ್ಲ ಆಲ್ಮೋಸ್ಟ್ ಆಲ್ ಸರ್ವೆ ರಿಪೋರ್ಟ್ ಅಲ್ಲಿ ಪ್ಲಸ್ ಅಂಡ್ ಮೈನಸ್ ಬಹಳ ಇಂಪಾರ್ಟೆಂಟ್. ಅದರ ಮೇಲೇನೆ ಎಲ್ಲ ಸೀಟ್ಗಳು ತೀರ್ಮಾನ ಆಗುವಂಥದ್ದು. ಮತ್ತೆ ನಮ್ಮ ಅಭಿಪ್ರಾಯಗಳನ್ನು, ರಾಜ್ಯದ ಅಭಿಪ್ರಾಯವನ್ನು ಕೇಳಿದ್ದಾರೆ. ಕೆಲವು ಕ್ಷೇತ್ರಗಳು ಆ ಥರದ್ದು ಯಾವುದು ನನ್ನ ಗಮನಕ್ಕೆ, ಆ ಥರದ್ದು ಯಾವುದು ಇಲ್ಲ ನನ್ನ ಗಮನಕ್ಕೆ. ಎಲ್ಲರೂ ಸರ್ವಸಮ್ಮತವಾಗಿ ನಾವು ಅದನ್ನ ಚರ್ಚೆಯನ್ನು ನಾವು ಮಾಡ್ತೀವಿ. ಹಾ, ತಗೊಂತ ಇದ್ದಾರೆ. ಇವತ್ತು ಅದೇ ವಿಚಾರಕ್ಕೆ ಹೋಗ್ತಾ ಇದ್ದೀರಿ, ಚರ್ಚೆ ಆಗುತ್ತೆ, ನೋಡೋಣ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.